ನಮಸ್ಕಾರ, ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ನಿನ್ನೆ ಕೃಷ್ಣಾಷ್ಟಮಿ. ಈ ಕೃಷ್ಣಾಷ್ಟಮಿಯ ಪ್ರಯುಕ್ತ ಅಜ್ಜಂಪುರದ ಶ್ರೀ ವಿದ್ಯಾ ಪಬ್ಲಿಕ್ ಶಾಲೆಯಲ್ಲಿ ಒಂದು ಎಲ್ ಕೆ ಜಿಯಿಂದ ಎರಡನೇ ತರಗತಿಯ ಮಕ್ಕಳಿಗೆ ಒಂದು ಕೃಷ್ಣ ಹಾಗೂ ರಾಧೆಯ ವೇಷಭೂಷಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳೋದು. ಈ ಒಂದು ಸ್ಪರ್ಧೆಯಲ್ಲಿ ಸುಮಾರು ಹಲವಾರು ಮಕ್ಕಳೊಂದ ಭಾಗವಹಿಸಿದರು. ಹಾಗೆಯೇ ಒಂದು ಈ ಸಂದರ್ಭದಲ್ಲಿ ಪೋಷಕರೊಂದರು ಸಹ ತಮ್ಮ ಮಕ್ಕಳಿಗೆ ಕೃಷ್ಣ ಮತ್ತು ರಾಧೆಯ ವೇಷವನ್ನು ಸ್ಪರ್ಧೆ ಇದನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ರಂಗಭೂಮಿ ಕಲಾವಿದರಾದಂತಹ ಕೃಷ್ಣಮೂರ್ತಿ ಅವರು ಹಾಗೆ ಸಾಹಿತಿಗಳಾದಂತಹ ಅಪೂರ್ವ ಅವರು ಈ ಕಾರ್ಯಕ್ರಮವನ್ನು ಕೃಷ್ಣನಿಗೆ ಒಂದು ಒಂದು ಹೂವನ್ನು ಹಾಕುವುದರ ಮೂಲಕವಾಗಿ ಉದ್ಘಾಟನೆ ಮಾಡಿದರು. ತಂಗಿ ಮತ್ತೆ ಭಾವ ವಸುದೇವ ಮತ್ತು ದೇವಕಿಯನ್ನ ಯಾತಕ್ಕೋಸ್ಕರ ಇಟ್ಟಿರ್ತಾನೆ. ಅವನಿಗೆ ಯಾವತ್ತೂ ಒಂದು ಆಶೀರ್ವಾದ ಮಾಡಿ ಹೇಳಿರುತ್ತಾನೆ. ಅಂದ್ರೆ ಈ ಜ್ಯೋತಿಷ ನಂಬ್ತಾರಲ್ಲ ಆ ತರ, ನಿನ್ನ ತಂಗಿಯ ಎಂಟನೆಯ ಮಗು ಗಂಟು ಈಗ ಕೋಡ್ ನಂಬರ್ ಕೊಟ್ಟಿದ್ದಾರೆ. ಆ ಕೋಡ್ ನಂಬರ್ ಅನೌನ್ಸ್ ಆದಾಗ ಮಗು ಇಲ್ಲಿಗೆ ಬರಬೇಕು. ಮಗು ಇಲ್ಲಿಗೆ ಬಂದು ಯಾವುದೇ ಮಗು ಯಾವುದೇ ಸ್ಪರ್ಧಿಗೆ ಒಂದು ನಿಮಿಷ ಟೈಮ್, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಕಮ್ಮಿ ಎಕ್ಸ್ಟ್ರಾ ಮಾಡ್ಬೋದು. 4 ನಿಮಿಷ, 10 ಸೆಕೆಂಡು, 12 ಸೆಕೆಂಡು, 20 ಸೆಕೆಂಡು, 1 ನಿಮಿಷದ ಮೇಲೆ ಮಾಡೋದು ಬೇಡ. ನೀವು 1 ನಿಮಿಷದ ಮೇಲೆ ಮಾಡಿದ್ರು ಕೂಡ ಯಾರು ಇದು ಮಾಡೋದಿಲ್ಲ, ಅದು ನಾವು ಕನ್ಸಿಡರ್ ಮಾಡಲ್ಲ. ಆದರೆ ಆ ಮಗು ಇಲ್ಲಿ ಬಂದು ನಿಂತ್ಕೊಂಡ ಮೇಲೆ ನಿನ್ನ ತಪ್ಪು ಇಲ್ಲದ ಕಡೆ ತಲೆ ಬಾಗಿಸಬೇಡ, ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ. ಥ್ಯಾಂಕ್ ಯು. ದಿದಿನಿ ಆಯಂ ರಾಧಾ ಎಂದಿದ್ದೇನೆ. ಮನಸ್ಸಿಗೆ ತುಂಬ ದುಃಖವಾದಾಗ ಒಮ್ಮೆ ಹೇಳಿ ಓಂ ಕೃಷ್ಣ ಓಂ ಕೃಷ್ಣ ಕೆಚ್ಚ ಪೆನ್ನ ಕೆಚ್ಚ ಕನ್ನ ಗಣಪತಿ ರಾಯ ಕೃಷ್ಣನ್ನೆಷ್ಟೊತ್ತು ಅಂತ ಕಾಯೋದು, ಅವನಿಗೆ ಅಂಡೆ ಅಂಡೆ ಬೆಂಡಿಗೆಲ್ಲ ಅಷ್ಟಿದ್ರೆ ಸಾಕು. ಮೈ ಗೆಟ್ ಅಪ್ ಇಸ್ ಕೃಷ್ಣ. ನಮಸ್ಕಾರ, ನಾನು ನಿಮ್ಮ ಮುದ್ದು ಕೃಷ್ಣ. ಸ್ಪರ್ಧೆಯಲ್ಲಿ ವಿಜೇತವಾದಂತಹ ಮಕ್ಕಳಿಗೆ ಒಂದು ಬಹುಮಾನವನ್ನು ವಿತರಣೆ ಮಾಡಿದ್ರು. ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಹಾಗೂ ಸಮಾಧಾನಕರ ಬಹುಮಾನವನ್ನ ನೀಡುತ್ತೆ. ಈ ಒಂದು ಬಹುಮಾನವನ್ನ ಒಂದು ಜಡ್ಜ್ ಆಗಿ ಬಂದಂತಹ ರಂಗಭೂಮಿ ಕಲಾವಿದರಾದಂತಹ ಕೃಷ್ಣಮೂರ್ತಿ ಅವರು ಹಾಗೆ ಸಾಹಿತಿಗಳಾದಂತಹ ಅಪೂರ್ವ ಅವರು ಮಕ್ಕಳಿಗೆ ಒಂದು ಪ್ರಶಸ್ತಿ ಪ್ರದಾನ ಮಾಡುವ ಮೂಲಕವಾಗಿ ಆ ಆಶೀರ್ವಾದವನ್ನು ಮಾಡಿದ್ದಾರೆ. ಚಿತ್ರದಲ್ಲಿ ಕಾಣ್ತೇವೆ ಪ್ರತಿ ಭಾಗವಹಿಸಿದ ಕೃಷ್ಣ ಮತ್ತು ರಾಧೆಯ ಮಕ್ಕಳಿಗೆ ಭಾಗವಹಿಸಿದಂತಹ ವೇಷಭೂಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಬಹುಮಾನ ನೀಡುವ ಮೂಲಕವಾಗಿ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ.